ಈಗ ಸಾಯಂಕಾಲವಾಗಿ ಮಾಡಬಹುದು. ನಾವು ಮನವಿ ಮಾಡ್ಕೊಂಡಿವಿ, ನಮ್ಮ ಬಹುಶಃ ನಮ್ಮ ವಿರೋಧ ಪಕ್ಷ ನಾಯಕ ಅಶೋಕರು ಬಹುಶಃ 2 ಗಂಟೆ ನಂತರ ಟೈಮ್ ಕೊಡ್ತಾರೆ, ಮುಖ್ಯಮಂತ್ರಿ ಭೇಟಿಗೆ ಮನವಿ ಮಾಡ್ಕೋತಾರೆ, ಬಹುಶಃ ಸೂಟಿ ಕೊಡಬಹುದು ಅಷ್ಟೇ. ಸರಿ, ವಿರೋಧ ರಾಜಕಾರಣ ಏನೈತೆ ಸರ್, ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡಿರ್ತೀರಿ? ಪ್ರತಿಭಟನೆ ಮಾಡೋದು ಒಂದು ಪ್ರಜಾಪ್ರಭುತ್ವ ಅಂಗ, ಮುಂದಿನ ದಿನ ಕಾನೂನು ಹೋರಾಟ ಮಾಡ್ತೀವಿ, ಮತ್ತು ಇದು ಇದನ್ನು ಭಾವಿಸಿಲ್ಲ, ಇದನ್ನು ಅಂತ ಆಗ್ತದೆ. ರಮೇಶ್ ಕತ್ತಿ ಕಂಟಿನ್ಯೂ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ. ಅಪಾರ ಅಭಿಮಾನ ಸರ್. ಹೌದು, ಇವತ್ತು ಅದೇ ನಮ್ಮ ಲೀಡರ್ ಅವ, ಇವತ್ತು ನಮ್ಮ ಲೀಡರ್ ಅವ, ಪಕ್ಷ ಆಗ್ಲಿ ಬಿಡಿ ಪಾಪ, ಡಿ ಕೆ ಶಿವಕುಮಾರ ಜೀವೇಂದ್ರ ಸಮ ಮಾಡ್ಬೇಕು. ನನಗೆ ಸಿ ಡಿ ಕೇಸ್ ಬಹಳಷ್ಟು ದೊಡ್ಡ ಪ್ರಮಾಣ ಸಜಾ ಮಾಡಿಸೋದು ಫೇಲ್ ಅದ. ಇದು 420 ಹಾಕ್ಸೋದ ಸ್ವಲ್ಪ ಟಿ ವಿ ಆಗ ನನ್ನ ಹೆಸರು ಬಂದು ನೋಡ್ಕೊಂಡು ಸಮಾನ ಮಾಡ್ಕೊಂಡು ಮಾಡ್ಕೊಲ್ಲ ನೋಡ್ರಿ, ಕೆಟ್ಟ ಹೋದ್ ಮಾಡ್ತಾರ, ನಾವು ಕೆಟ್ಟ ಹೋದ್ ಮಾಡ್ದ ಮಾಡ್ಲಿ, ಅವ್ಗು ಮುಂದೆ ಬರ್ತಿಂದ ನೋಡೋಣ ನೋಡ್ರಿ. ಅದೊಂದು ಕೆಲವೊಂದು ವಿಷಯ ನಾನು ಬಹಿರಂಗ ಪಡ್ಸಕ್ ಬರೋಲ್ಲ, ನಮ್ಮ ಅಡ್ವೊಕೇಟ್ಸ್ ಹೇಳಿದಾರೆ ಮುಂದಿನ ಬೇಕಾದ್ರೆ ಅದೆಲ್ಲ ಕೋರ್ಟ್ ಮುಗಿದ್ಕೊಂತ ಫುಲ್ ಫುಲ್ ಪ್ರೆಸ್ ಮೀಟ್ ಮಾಡ್ತಾ ಅವಾಗ ಡಿಟೇಲ್ ಹೇಳ್ತಾನೆ. ಸರಿ, ಲೋಕಸಭಾ ಚುನಾವಣೆ ಅಂತೇಳಿ ಹಿಂದೇ ಆಗ್ಬೇಕು ಅಂತೇಳಿ ಅವ್ರ ಅಪ್ಪ ಬಂದ್ರು ಬಿಡುದಿಲ್ಲ, ಡಿ ಕೆ ಶಿವರ ಅಪ್ಪ ಬಂದ್ರು ನಾನು ಬಿಡುದಿಲ್ಲ. ಸರಿ, ಏನಾದ್ರೂ ಬದಲಾವಣೆ ಬದಲಾವಣೆ ವರಿಷ್ಠ ನಿರ್ಣಯ ಸರ್, ಲೋಕಸಭಾ ಚುನಾವಣೆ ಒಟ್ಟಿಗೆ ಏನಾದ್ರೂ ಬದಲಾವಣೆ ಆಗುತ್ತಾ ರಾಜ್ಯ ರಾಜಕಾರಣದಲ್ಲಿ ನೋಡೋಣ. ಅಂದ್ರೆ ಯತ್ನಾಳ್ ಅವ್ರು ಹೇಳ್ತಾ ಇದ್ರು ಸಂಕ್ರಾಂತಿ ಒಟ್ಟಿಗೆ ಏನಾದ್ರೂ ಬದಲಾವಣೆ ಆಗುತ್ತೆ ಅಂತ. ಬಗ್ಗೆ ನಾವು ಹೆಚ್ಚು ಮಾತಾಡ್ಬೋದಲ್ಲ ನೋಡೋಣ ಮುಂದಿನ ಸರ್. ಉತ್ತರ ಕನ್ನಡ ಸರ್ ರಾಮ ಆಗ್ತಾ ಇದೆ ಅಂತ ಪದೇ ಪದೇ ಯತ್ನಾಳ್ರು ಹೇಳ್ತಾರೆ. ನಾವು ಅಖಂಡ ಕನ್ನಡ ಪ್ರೀತಿ ಮಾಡೋರು, ನಾವು ಮುಂದೆ ಅಖಂಡ ಅಖಂಡ ಕರ್ನಾಟಕ ಪ್ರೀತಿ. ಸರ್, ದಕ್ಷಿಣ ಕರ್ನಾಟಕ ಅವರಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಸರ್. ಕೊಟ್ಟು ಅದು ನಮ್ಮ ರಾಜ್ಯದಲ್ಲೇ ಕೊಟ್ಟಾರೆ, ಏನು ಹೊರಗೆ ಕೊಟ್ಟಿಲ್ಲ ಉತ್ತರ ಕರ್ನಾಟಕದವ್ರು? ಅಲ್ಲೇ ಆಗಿಲ್ಲ, ಇಲ್ಲ ಇಲ್ಲ ಅಖಂಡ ಕರ್ನಾಟಕ ಮತ್ತು ಮುಂದಿನ ಬೇರೆ ವಿಷಯದಲ್ಲಿ ಬೇರೆ ಕೊಡ್ತಾರೆ ಪಕ್ಷ. ಸರ್, ಇತಿಹಾಸದ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಏನು ಹೇಳ್ತೀರಿ ಸರ್? ಇತಿಹಾಸದಲ್ಲೇ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ನಾಳೆ, ಏನು ಹೇಳ್ತೀರಿ ಸರ್? ನೋಡ್ರಿ, ಅದೊಂದು ಐತಿಹಾಸಿಕವಾದ, ಅದು ಹೇಳಲು ಅರ್ಧ ಶಬ್ದ ಇಲ್ಲ. ಅದಕ್ಕೆ ಮೋದಿಯವರು 32 ವರ್ಷದಿಂದ ಮಾಡಿದಂಥ ಶಪಥು ಅವರು ಈಡೇರ್ ಮಾಡಿದ್ದಾರೆ. ಅದೊಂದು ರಾಮ ಮಂದಿರ ಇಡೀ ಜಗತ್ತಿನಲ್ಲೇ, ಇದು ಬರೀ ಭಾರತ ದೇಶ ಅಲ್ಲ, ಜಗತ್ತಿನಲ್ಲೇ ಅದೊಂದು ವಿಶೇಷವಾದಂಥ ಸನ್ನಿವೇಶ. ಒಂದು ಒಳ್ಳೆಯ ಒಂದು ರಾಮ ಮಂದಿರದಿಂದ ಇಡೀ ಜಗತ್ತಿಗೆ ಒಂದು ಒಂದು ಭಾರತದ ಉದಾಹರಣೆ. ಸರ್, ರಾಮ ಆದರ್ಶ ಪುರುಷ ಅಂತ ಹೇಳ್ತಾರೆ ಸರ್, ಕಾಂಗ್ರೆಸ್ನವರು ಆಹ್ವಾನವನ್ನೇ ತಿರಸ್ಕಾರ ಮಾಡಿದ್ದಾರಲ್ಲ ಅವ್ರಿಗೆ. ಅದ ತಿಳಿಯೋತನಕ ಕಾಂಗ್ರೆಸ್, ನನಗೆ ಹಿಂದಿನ ನಾನು 5 ವರ್ಷ ಕಾಂಗ್ರೆಸ್ ಆಗಿದ್ದೆ. ಈ ಮಟ್ಟ ಕಾಂಗ್ರೆಸ್ಗೆ ಯಾರು ಅಡ್ವೈಸ್ ಮಾಡ್ತಾ ಅರ್ಥವಾದದ್ದು? ರಾಮದ ಎಲ್ಲರಿಗೂ ದೇವರ, ಕಾಂಗ್ರೆಸ್ ಕಟ್ಟ BJP ಎಲ್ಲರಿಗೂ ಅಲ್ಲ, BJP ದೇವರಲ್ಲ, ಕಾಂಗ್ರೆಸ್ ದೇವರಲ್ಲ, ಮಾನವ ದೇವರವರು. ಸರಿ, ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡಿದ್ರೆ ಅರ್ಥ ಆಗುತ್ತೆ? ಏನಾದರೂ ಪುಷ್ಟೀಕರಣ ರಾಜಕಾರಣ ನಡೀತಾ ಇದೆ, ಆ ಪುಷ್ಟೀಕರಣ ನನಗೆ ಗೊತ್ತಿಲ್ಲ. ಬಹುಶಃ ವೋಟ್ ಬ್ಯಾಂಕ್ಸ್ ಅವರು ಕಾಂಗ್ರೆಸ್ ಪಕ್ಷ ಬರೀ ಕಾಂಗ್ರೆಸ್ ಪಕ್ಷ ಒಂದೇ ಸಮುದಾಯಕ್ಕೆ ಓಟ್ ಮೇಲೆ ಡಿಫೆಂಡ್ ಆಗಿಬಿಟ್ಟವ್ರು. ಅವು ಹೋದ್ರೆ ಹೇಗೆ? ಒಂದು ಕೋಟಿ ಕೊಟ್ಟನು, ಒಂದು ಕೋಟಿ ಕೊಟ್ಟನು. ಡಿ ಕೆ ಶಿವಕುಮಾರ್ ಅವನಿಂದ ದಿನನಿತ್ಯ ಆಡಳಿತಳ್ಳಿ ಹಸ್ತಕ್ಷೇಪ ಮಾಡಿ ಕೆಲಸ ಮಾಡಕ್ಕೆ ಫ್ರೀ ಬಿಟ್ಟಲ್ಲ. ದಿನನಿತ್ಯ ಹೈಕಮಾಂಡ್ ಮುಖಾಂತರ ಪ್ರೆಷರ್ ತರೋದು, ಅವ್ರು ಸಿದ್ದರಾಮಯ್ಯ ಫ್ರೀನೇ ಇಲ್ಲ ಪಾಪ. ಅವರು ಆಕ್ಚುಲಿ ಒಳ್ಳೆ ಮುಖ್ಯಮಂತ್ರಿ, ಅವರು ಫ್ರೀ ಬಿಟ್ಟು ಒಳ್ಳೆ ಕೆಲಸ.